பழக்கமா? ನೀನು ತುಂಬ ದುಃಖದಲ್ಲಿದ್ದೀಯ. ನಿನ್ನ ಮುಖದಲ್ಲಿ ಏನೋ ಕಳ್ಕೊಂಡ್ರ ಚಿಹ್ನೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮನಸ್ಸಿಗೆ ನೆಮ್ಮದಿ ಇಲ್ದಿದ್ದಾಗ ದುಃಖ ಅಲ್ಲದೆ ಇನ್ನೇನಿರುತ್ತೆ ಗುರುಗಳೇ? ಖುಷಿಯಾಗಿರ್ಬೇಕು ಅಂತ ನೂರಾರು ಕನಸು ಕಟ್ಕೊಂಡು ಮದುವೆ ಆದೆ. ಆದರೆ ಸಮಸ್ಯೆ ಅನ್ನೋದು ಯಾರ ಮನೇಲಿಲ್ಲ ಹೇಳಮ್ಮ. ಈ ಪ್ರಪಂಚದಲ್ಲಿ ದುಃಖ ಅನ್ನೋದೊಂದೇ ಉಚಿತವಾಗಿ ಸಿಗೋದು, ಅದೇನೆ ಈ ಜಗತ್ತಿನ ನಿಯಮ. ಆ ಭಗವಂತ ನಮಗೆ ಬರೀ ಸುಖಾನೇ ಕೊಟ್ಬಿಟ್ರೆ ಮನುಷ್ಯ ದೇವ್ರನ್ನ ಸ್ಮರಿಸೋದೇ ಇಲ್ಲ. ನಾನು ಒಂದಿನೂ ದೇವ್ರನ್ನ ಸ್ಮರಣೆ ಮಾಡದೇ ಇದ್ದವಳೆ ಅಲ್ಲ. ಆದರೂ ನನಗೆ ಯಾಕೆ ಈ ಥರ ಆಗುತ್ತೆ? ಎಲ್ರಿಗೂ ತಮ್ಮ ತಮ್ಮ ಸಮಸ್ಯೆಗಳೇ ದೊಡ್ಡದಾಗಿ ಕಾಣೋದು ಮಗಳೇ. ನಮಗಿಂತ ದುಃಖದಲ್ಲಿರೋರನ್ನ ನೋಡಿ ನಾವು ಸಮಾಧಾನ ಮಾಡ್ಕೋಬೇಕು ಅಷ್ಟೇ. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿನ್ನ ದುಃಖನಲ್ಲ, ಯಾವುದೇ ಮುಚ್ಚುಮರೆ ಇಲ್ಲದೆ ನನ್ನ ಹತ್ರ ಹೇಳಮ್ಮ. ಆ ಪರಮಾತ್ಮನ ಕಡೆಯಿಂದ ನಿನಗೆ ಪರಿಹಾರ ಸಿಗೋ ಹಾಗೆ ನಾನು ಮಾಡ್ತೀನಿ. ನಿನ್ನ ಮನೆ ದೇವ್ರನ್ನ ನೆನೆಸ್ಕೊಂಡು ಏನಾಯ್ತು ಅನ್ನೋದು ವಿವರವಾಗಿ ಹೇಳು. ಸುನಂದ, ನಾ ಹೊಟ್ಟೆ ಕಾಫಿ ಸೂಪರ್. ರೀ ರೀ ರೀ, ಎರಡೇ ನಿಮಿಷ ಚಪಾತಿ ರೆಡಿ ಮಾಡ್ಕೊಡ್ತೀನಿ ರೀ, ತಿನ್ಕೊಂಡು ಹೋಗ್ರಿ. ನೋ ನೋ ನೋ, ಟೈಮ್ ಆಯ್ತು. ರೀ, ನಿನ್ನೇನೆ ಹೇಳದಲ್ವಾ ಬೇಗ ಹೋಗ್ಬೇಕು ಅಂತ. ನಾನು ಬೇಗ ತಿಂಡಿ ರೆಡಿ ಮಾಡ್ತಿದ್ದೆ. ಈ ಥರ ದಿನ ಹೊರಗಡೆ ತಿಂದರೆ ನಿಮ್ಮ ಹೆಲ್ತ್ ಏನಾಗಬೇಡ ಹೇಳಿ. ನಾನೇನು ಮಾಡಲಿ ಹೇಳು, ಅರ್ಜೆಂಟಾಗಿ ಕಾಲ್ ಬಂತು. ಅದು ಅಲ್ಲದೆ ಮೂರು ಸೈಟ್ ವಿಸಿಟ್ ಮಾಡ್ಬೇಕು ನಾನು ಇವತ್ತು. ಸರಿ, ಹೊರಡಿ. ಹೊರಡ್ಲಾ? ಸರಿ, ಹೋಗಿ ಬನ್ನಿ. ಹೊರಡ್ಲಾ? ಹೊರಡ್ರಿ. ಹೊರಡ್ತೀನಿ ಅಂದೆ. ಕೇಳಿಸ್ತು, ಹೊರಡಿ ಅಂದೆ. ಗಂಡ ಆಫೀಸಿಗೆ ಹೋಗ್ಬೇಕಾದ್ರೆ ಏನಾದರೂ ಕೊಟ್ಟು ಕಳಿಸ್ಬೇಕು ಅಂತ ವಾಡಿಕೆ ಇದೆ. ಹೌದಾ? ಏನು ಕೊಡಲಿ? ನಿನ್ನೆ ಮಾಡಿರೋ ಕೊಬ್ಬರಿ ಮಿಠಾಯಿ ಇದೆ ತರಲಾ? ಅಯ್ಯೋ, ಯಾರಿಗೆ ಬೇಕು ನಿನ್ನ ಕೊಬ್ಬರಿ ಮಿಠಾಯಿ? ಬೆಳ್ ಬೆಳಿಗ್ಗೆ ಯಾರಾದರೂ ಕೊಬ್ಬರಿ ಮಿಠಾಯಿ ತಿಂತಾರೇನೆ? ಹಾಗಿದ್ರೆ ಖಾರ ಏನಾದರೂ ಮಾಡ್ತಿರ್ತೀನಿ ರೀ. ಅಯ್ಯೋ ದೇವ್ರೆ, ನನ್ನ ಹೆಂಡತಿಗೆ ಸ್ವಲ್ಪ ಆದ್ರೂ ಐಕ್ಯೂ ಕೊಡಪ್ಪ. ರೀ ರೀ, ಅದೇನು ಬೇಕು ಸರಿಯಾಗಿ ಕೇಳ್ರಿ, ಬೇಗ ಮಾಡ್ಕೊಡ್ತೀನಿ. ಹಾ, ಒಂದು ಮುತ್ತಬೇಕು. ಮುತ್ತು ರೀ, ಮುತ್ತಬೇಡಿ, ಇವತ್ತು ಏಕಾದಶಿ. ಛೇ, ಶರ್ಟ್ ಎಲ್ಲ ಹಿಟ್ ಮಾಡಿಬಿಟ್ಟಿಯಲ್ಲ. ಸರಿ ಬಾಯ್. ನನ್ನ ಕರ್ಮ.